ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಹೊಸ ಅಧಿಸೂಚನೆ ಬಂದಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಸೊ ಅಧಿಸೂಚನೆಯನ್ನು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹಿಂದೆ ರಿಲೀಸ್ ಮಾಡಿದ್ದಾರೆ ಸೊ ಏನು ಅಧಿಸೂಚನೆ ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಸೇವೆಗಳು ನೇಮಗಳು ಎರಡು ಸಾವಿರದ ಹದಿನೆಂಟರ ಅಡಿಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೂಪ್ ಒನ್ ಗ್ರೇಡ್ ಒನ್ ಹುದ್ದೆಗಳಿಗೆ ಗ್ರೂಪ್ ಎ ಗ್ರೇಡ್ ಒನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಾನ್ ಎಚ್ ಕೆ ಬಂದು ನಿಮಗೆ ಮೂವತ್ತು ಹುದ್ದೆಗಳಿದ್ರೆ ಎಚ್ ಕೆ ಬಂದು ಎಚ್ ಕೆ ಬಂದು ಹನ್ನೆರಡು ಹುದ್ದೆಗಳಿವೆ ಒಟ್ಟು ನಲವತ್ತೆರಡು ಹುದ್ದೆಗಳಿವೆ ನಾನ್ ಎಚ್ ಕೆ ಅಲ್ಲಿ ಮೂವತ್ತು ಹುದ್ದೆಗಳು ಎಚ್ ಕೆ ಅಲ್ಲಿ ಹನ್ನೆರಡು ಹುದ್ದೆಗಳು ಸೊ ಇಲಾಖೆ ಹೆಸರು ಯಾವುದಂದ್ರೆ ಅಂದ್ರೆ ಲೋಕೋಪಯೋಗಿ ಇಲಾಖೆ ಹುದ್ದೆಯ ಪದನಾಮ ಬಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ ಒನ್ ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ನೋಡ್ರಿ ಪ್ರತಿ ತಿಂಗಳಿಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡ್ನೂರು ರೂಪಾಯಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದರೆ ನಲವತ್ತೆರಡು ಹುದ್ದೆಗಳಿವೆ ಮೂವತ್ತು ಎಚ್ಗೆ ಮೂವತ್ತು ನಾನ್ ಹೆಚ್ಗೆ ಹನ್ನೆರಡು ಎಚ್ ಕೆ ಹುದ್ದೆಗಳು ಇದ್ದಾವೆ ಸೊ ಹಾಗಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ನೋಡ್ರಿ ಅರ್ಜಿಗಳನ್ನ ನೀವೇನಪ್ಪ ಅಂದ್ರೆ ಕೆಪಿಎಸ್ ಸಿ ವೆಬ್ಸೈಟ್ ಮೂಲಕ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೂಲಕನೇ ಅರ್ಜಿಗಳನ್ನು ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತೆ ಇದಾದ್ಮೇಲೆ ಶುಲ್ಕವನ್ನು ನೋಡೋದಾದ್ರೆ ನೋಡ್ರಿ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಹುದ್ದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಥವಾ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅಂದ್ರೆ ಮಸ್ಟ್ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಪ್ಲಾನಿಂಗ್ ಆರ್ ಸಿವಿಲ್ ಟೆಕ್ನಾಲಜಿ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಜಿಯೋ ಮೆಕಾನಿಕ್ಸ್ ಅಂಡ್ ಸ್ಟ್ರಕ್ಚರ್ ಆರ್ ಸ್ಟ್ರಕ್ಚರಲ್ ಅಂಡ್ ಫೌಂಡೇಶನಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಗ್ರಾಂಟೆಡ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಸೊಡ್ರಿ ನೀವು ಇಲ್ಲೇನು ಮಾಡಿರಬೇಕಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆದರೂ ಮಾಡಿರಬೇಕು ಅಥವಾ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಾದರೂ ನೀವು ಪದವಿಯನ್ನ ಮಾಡಿರಬೇಕು ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಲಿ ಪದವಿಯನ್ನ ಮಾಡಿರಬೇಕು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗಲ್ಲಾದರೂ ಪದವಿಯನ್ನ ಮಾಡಿರಬೇಕು ಸಿವಿಲ್ ಟೆಕ್ನಾಲಜಿಲಿ ಆದರೂ ಪದವಿಯನ್ನು ಮಾಡಿರಬೇಕು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಲಾದರೂ ಪದವಿಯನ್ನ ಮಾಡಿರಬೇಕು ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಾದರೂ ಪದವಿ ಮಾಡಿರಬೇಕು ಅಥವಾ ಜಿಯೋ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರಕ್ಚರ್ಸ್ ಆರ್ ಸ್ಟ್ರಕ್ಚರ್ ಸ್ಟ್ರಕ್ಚರಲ್ ಅಂಡ್ ಫೌಂಡೇಶನಲ್ ಇಂಜಿನಿಯರಿಂಗ್ ಫೌಂಡೇಶನ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಇದರಲ್ಲಾದರೂ ನೀವು ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು ಹಂತವರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಸೊಡ್ರಿ ನೇಮಕಾತಿ ವಿಧಾನವನ್ನ ನಾವು ನೋಡೋದಾದ್ರೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಸೇವೆಗಳು ನಿಯಮಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ನೇಮಕಾತಿಯು ಲಿಖಿತ ಪರೀಕ್ಷೆ ಮತ್ತು ವೈಯಕ್ತಿಕ ಪರೀಕ್ಷೆ ಸೇರಿದಂತೆ ಎರಡು ಹಂತವನ್ನು ಒಳಗೊಂಡಿದೆ ಸೊ ಒಂದು ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಇನ್ನೊಂದು ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಸೊ ವಿವರಗಳು ಏನಪ್ಪಾ ಅಂದ್ರೆ ಈ ತರನಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಇಲ್ಲಿ ನೋಡೋದಾದ್ರೆ ಅನುಬಂಧದಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನ್ನಡ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಮತ್ತು ತಾಂತ್ರಿಕ ವಿಷಯಗಳ ಲಿಖಿತ ಪರೀಕ್ಷೆ ಇರುತ್ತದೆ ಮತ್ತು ವೈಯಕ್ತಿಕ ಪರೀಕ್ಷೆಯನ್ನು ವ್ಯಕ್ತಿತ್ವ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ವ್ಯಕ್ತಿತ್ವ ಪರೀಕ್ಷೆಯ ಗರಿಷ್ಠ ಅಂಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಅಂಕಗಳ ಐದು ಪರ್ಸೆಂಟ್ ಅನ್ನು ಮೀರಬಾರದು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ವ್ಯಕ್ತಿ ವ್ಯಕ್ತಿತ್ವ ಪರೀಕ್ಷೆಗೆ ಅಭ್ಯರ್ಥಿಯ ಅರ್ಹತೆಯನ್ನು ನೋಡ್ರಿ ಆಯೋಗವು ಮುಕ್ತ ಸ್ಪರ್ಧೆ ಮತ್ತು ಸೇವಾನಿರತ ಸ್ಪರ್ಧೆಗೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಜ್ಯೇಷ್ಠತೆಯ ಆಧಾರದ ಮೇಲೆ ಅಭ್ಯರ್ಥಿಗಳ ಪ್ರತ್ಯೇಕ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಸದರಿ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಅಧಿಸೂಚಿಸಲಾದ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಒಂದು ಅನುಪಾತ ಐದರ ಅನುಪಾತದಲ್ಲಿ ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಬೇಕಿರುತ್ತದೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳನ್ನು ಸದರಿ ವರ್ಗಗಳಿಗೆ ಮೀಸಲಿರಿಸಿದ ಹುದ್ದೆಗಳಿಗಣವಾಗಿ ಅದೇ ಅನುಪಾತದಲ್ಲಿ ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಬೇಕಿರುತ್ತದೆ ಅಂತ ಹೇಳ್ತಿದ್ದಾರೆ ಸೊ ಲಿಖಿತ ಪರೀಕ್ಷೆನ ನೋಡ್ರಿ ಲಿಖಿತ ಪರೀಕ್ಷೆ ಈ ತರನಾಗಿರುತ್ತೆ ಸೊ ಫಸ್ಟ್ ನಿಮಗೆ ಏನಿರುತ್ತಪ್ಪ ಅಂದ್ರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ ಸೊ ನೋಡ್ರಿ ಫಸ್ಟ್ ಏನಪ್ಪಾ ಅಂದ್ರೆ ಅರ್ಹತಾ ದಾಯಕ ಪತ್ರಿಕೆಗಳು ಅಥವಾ ಕ್ವಾಲಿಫೈಯಿಂಗ್ ಪೇಷರ್ ಪೇಪರ್ಸ್ ಇರುತ್ತೆ ಇಲ್ಲಿ ನಾವು ನೋಡೋದಾದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಇರುತ್ತೆ ಕನ್ನಡದಲ್ಲಿ ನೂರು ಅಂಕಗಳು ಇಂಗ್ಲಿಷ್ ಅಲ್ಲಿ ನೂರ ಅಂಕಗಳು ಇರುತ್ತೆ ಡ್ಯೂರೇಷನ್ಸ್ ಬಂದು ಒಂದೂವರೆ ಗಂಟೆ ಇರುತ್ತೆ ಎರಡು ಪತ್ರಿಕೆಗೂ ಕೂಡ ಒಂದೂವರೆ ಗಂಟೆ ಇರುತ್ತೆ ಜಸ್ಟ್ ಕ್ವಾಲಿಫೈಂಗ್ ಅಂದ್ರೆ ಇಲ್ಲಿ ನೀವು ಮಿನಿಮಮ್ ತರ್ಟಿ ಫೈವ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಕಂಪಲ್ಸರಿ ಅಥವಾ ಕಡ್ಡಾಯ ಪತ್ರಿಕೆಗಳನ್ನ ನೋಡೋದಾದ್ರೆ ಪೇಪರ್ ಒನ್ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಇರುತ್ತೆ ನೂರು ಅಂಕಗಳ ಕೇಳ್ತಾರೆ ಒಂದೂವರೆ ಗಂಟೆ ಕಾಲಾವಕಾಶ ಇರುತ್ತೆ ಪೇಪರ್ ಟು ಬಂದು ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ ಒನ್ ತಾಂತ್ರಿಕ ವಿಷಯ ಪತ್ರಿಕೆ ಒಂದು ನೂರು ಅಂಕಗಳಿರುತ್ತೆ ಮೂರು ಗಂಟೆಗಳ ಕಾಲಾವಕಾಶ ಪೇಪರ್ ಟು ಬಂದು ತಾಂತ್ರಿಕ ವಿಷಯ ಪತ್ರಿಕೆ ಎರಡು ನೂರು ಅಂಕಗಳಿರುತ್ತೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಪೇಪರ್ ನಾಲ್ಕು ಬಂದು ತಾಂತ್ರಿಕ ವಿಷಯ ಪತ್ರಿಕೆ ಮೂರು ನೂರು ಅಂಕಗಳಿರುತ್ತೆ ಮೂರು ಗಂಟೆಗಳ ಕಾಲಾವಕಾಶ ಕೊಟ್ಟಿರ್ತಾರೆ ಪೇಪರ್ ಐದು ಬಂದು ತಾಂತ್ರಿಕ ವಿಷಯ ಪತ್ರಿಕೆ ನಾಲ್ಕು ನೂರು ಅಂಕಗಳಿರುತ್ತೆ ಮೂರು ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಒಟ್ಟು ಐದ್ನೂರು ಅಂಕಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ ವ್ಯಕ್ತಿತ್ವ ಪರೀಕ್ಷೆಯು ಗರಿಷ್ಠ ಅಂಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಐದು ಅಂಕಗಳಂದ್ರೆ ಇಪ್ಪತ್ತೈದು ಅಂಕಗಳನ್ನ ಮೀರಬಾರ್ದು ಸೊ ನೋಡ್ರಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಏನಿದೆ ಅಥವಾ ವ್ಯಕ್ತಿತ್ವ ಪರೀಕ್ಷೆಗೆ ಎಷ್ಟು ಅಂಕಗಳಿರ್ಬೇಕಂದ್ರೆ ಮ್ಯಾಕ್ಸಿಮಮ್ ಗರಿಷ್ಠ ಇಪ್ಪತ್ತೈದು ಅಂಕಗಳನ್ನ ಮಾತ್ರ ಇಲ್ಲಿ ಹೇಳಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡೋದಾದ್ರೆ ಆಯೋಗವು ಮುಕ್ತ ಸ್ಪರ್ಧೆ ಮತ್ತು ಸೇವಾನಿರತ ಸ್ಪರ್ಧೆ ಕ್ರೋಢೀಕೃತ ಪಟ್ಟಿಯನ್ನು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ವೈಯಕ್ತಿಕ ಪರೀಕ್ಷೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಜ್ಯೇಷ್ಠತೆಯ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮದ ಅನ್ವಯ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಅನುಗುಣವಾಗಿ ಸಿದ್ಧಪಡಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯು ಲಿಖಿತ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಗಳು ಕನ್ನಡ ಭಾಷೆ ಪತ್ರಿಕೆಯನ್ನು ಹೊರತುಪಡಿಸಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಿಗೆ ತಮ್ಮ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಉತ್ತರಿಸಬೇಕು ಸೊಡ್ರಿ ಇದು ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರೋದಿಲ್ಲ ಬದಲಾಗಿ ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ ಕನ್ನಡ ಪರೀಕ್ಷೆನ ಮಾತ್ರ ಕನ್ನಡದಲ್ಲಿ ಬರೀಬೇಕು ಉಳಿದಂತ ಪರೀಕ್ಷೆಗಳನ್ನ ನೀವು ಯಾವ ಒಂದು ಭಾಷೆಯಲ್ಲಿ ಉತ್ತರವನ್ನ ನೀಡಬೇಕಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಉತ್ತರವನ್ನ ನೀಡಬೇಕಾಗತ್ತೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳ ಅರ್ಹತಾದಾಯಕ ಸ್ವರೂಪವಾಗಿರುತ್ತದೆ ಅಂದ್ರೆ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಸದರಿ ಪತ್ರಿಕೆಗಳಲ್ಲಿ ಅರ್ಹತೆ ಪಡೆಯಲು ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ ಮೂವತ್ತು ಒಟ್ಟು ಮೂವತ್ತೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂದ್ರೆ ಪ್ರತಿಯೊಂದು ಪೇಪರಲ್ಲೂ ಕನಿಷ್ಠ ನೀವು ಏನಪ್ಪ ಅಂದ್ರೆ ಮೂವತ್ತು ಅಂಕಗಳನ್ನು ತೆಗೆದುಕೊಳ್ಬೇಕು ಅಗ್ರಿಗೇಟನ್ನು ತೆಗೆದುಕೊಂಡಾಗ ಅಂದ್ರೆ ಎರಡು ಅಂಕಗಳನ್ನು ಸೇರಿಸಿದಾಗ ಅಲ್ಲಿ ಅಗ್ರಿಗೇಟ್ ಎಷ್ಟು ಬರಬೇಕಂದ್ರೆ ಮೂವತ್ತೈದು ಅಂಕಗಳು ಬರಬೇಕಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ತರನಾಗ ಅಂದ್ರೆ ಈಗ ಇಂಗ್ಲೀಷ್ ಮತ್ತೆ ಕನ್ನಡ ಇದೆ ಇಂಗ್ಲೀಷಲ್ಲಿ ಅಲ್ಲಿ ನೀವು ಮೂವತ್ತು ಅಂಕಗಳನ್ನು ತೆಗೆದುಕೊಂಡ್ರಿ ಕನ್ನಡದಲ್ಲಿ ನಲವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಎರಡನ್ನೂ ಅಗ್ರಿಗೇಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ ಒಟ್ಟು ಅಂಕಗಳು ಬಂದು ಎಪ್ಪತ್ತಾಗ್ತವೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಮೂವತ್ತೈದು ಅಂಕಗಳಾಗುತ್ತೆ ಸೊ ಅಗ್ರಿಗೇಟ್ ಎಷ್ಟಾಗುತ್ತೆ ಅಂದ್ರೆ ಮೂವತ್ತೈದು ಆಗುತ್ತೆ ಅವಾಗ ನೀವು ಪಾಸ್ ಆಗ್ತೀರಾ ಅಂದ್ರೆ ಕನಿಷ್ಠ ಪಕ್ಷ ಒಂದ್ ಪತ್ರಿಕೆಯಲ್ಲಿ ನೀವು ಜಾಸ್ತಿ ಅಂತ ತೆಗೆದು ಒಂದ್ ಪತ್ರಿಕೆಯಲ್ಲಿ ಕನಿಷ್ಠ ಪಕ್ಷ ಎಷ್ಟು ತೆಗೀಬೇಕಂದ್ರೆ ಮೂವತ್ತು ಅಂಕಗಳನ್ನ ತೆಗಿಲೇಬೇಕು ಆದ್ರೆ ಅಗ್ರಿಗೇಟ್ ಅನ್ನ ಮಾಡಿದಾಗ ಶೇಕಡವನ್ನ ತೆಗೆದಾಗ ಕನಿಷ್ಠ ಪಕ್ಷ ಎಷ್ಟು ಬರಬೇಕಂದ್ರೆ ಮೂವತ್ತೈದು ಅಂಕಗಳು ಬರಬೇಕು ಈ ಎರಡು ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಅಭ್ಯರ್ಥಿಗಳ ಆಯ್ಕೆಯ ಅರ್ಹತೆಯನ್ನು ನಿಗದಿಪಡಿಸಲಿ ಪರಿಗಣಿಸಲಾಗುವುದಿಲ್ಲ ಅಂದ್ರೆ ಈ ಪತ್ರಿಕೆಯಲ್ಲಿ ಏನ್ ಅಂಕಗಳನ್ನು ತೆಗೆದುಕೊಳ್ತಿರಲ್ಲ ಅದನ್ನ ಏನಪ್ಪಾ ಅಂದ್ರೆ ಅರ್ಹತೆಗೆ ನಿಗದಿಪಡಿಸುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಅರ್ಹತಾದಾಯಕ ಪತ್ರಿಕೆಗಳಾದ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ನಿಗದಿತ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ವ್ಯಕ್ತಿತ್ವ ಪರೀಕ್ಷೆ ಮತ್ತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಸುಡ್ರಿ ಕಡ್ಡಾಯ ಕನ್ನಡ ಮತ್ತೆ ಕಡ್ಡಾಯ ಇಂಗ್ಲಿಷ್ ಪರೀಕ್ಷೆಗಳಲ್ಲಿ ನೀವೇನಾದ್ರೂ ನಿಗದಿತ ಅಂಕಗಳನ್ನು ಗಳಿಸದಿದ್ದರೆ ನಿಮಗೇನಪ್ಪ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆ ಮತ್ತೆ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಅಷ್ಟು ನೀವು ಮಿನಿಮಮ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು ಸೊ ನೋಡ್ರಿ ಇಲ್ಲಿ ಏನ್ ಹೇಳಿದ್ರೆ ನಿಗದಿತ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಅಂದ್ರೆ ಯಾರು ಮೂವತ್ತೈದು ಅಗ್ರಿಗೇಟ್ ತೆಗೆಯಲ್ಲ ಮತ್ತೆ ಕನಿಷ್ಠ ಮೂವತ್ತು ಅಂಕಗಳನ್ನು ತೆಗೆದುಕೊಳ್ಳಲಲ್ಲ ಅಂಥವ್ರು ಇಲ್ಲಿ ಅರ್ಹರಾಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಪ್ರತಿ ತಾಂತ್ರಿಕ ವಿಷಯದ ಪತ್ರಿಕೆಯು ಮೂರು ಭಾಗಗಳನ್ನು ಮತ್ತು ಪ್ರತಿ ಭಾಗವು ಮೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅದರ ಪ್ರಕಾರ ಮೂ ಎಲ್ಲ ಮೂರು ಭಾಗಗಳಿಂದ ಪ್ರತಿ ಪತ್ರಿಕೆಯು ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಯು ಪ್ರತಿ ಭಾಗದಿಂದ ಕನಿಷ್ಠ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡುವುದರ ಮೂಲಕ ಒಟ್ಟು ಒಂಬತ್ತು ಪ್ರಶ್ನೆಗಳಲ್ಲಿ ಐದು ಪ್ರಶ್ನೆಗಳನ್ನ ಉತ್ತರಿಸಬೇಕು ಸೊಡ್ರಿ ಟೆಕ್ನಿಕಲ್ ಪೇಪರ್ ಅಲ್ಲಿ ನಿಮಗೆ ಮೂರ್ ಪಾರ್ಟ್ಸ್ ಇರುತ್ತೆ ಮೂರ್ ಪಾರ್ಟ್ಸ್ ಅಲ್ಲಿ ಒಂದೊಂದು ಪಾರ್ಟ್ ಅಲ್ಲೂ ಕೂಡ ಏನಂದ್ರೆ ಮೂರ್ ಮೂರ್ ಕ್ವಶನ್ಸ್ ಇರುತ್ತೆ ಅದ್ರ ಪ್ರಕಾರ ಒಟ್ಟು ಎಷ್ಟು ಕ್ವಶನ್ಸ್ ಆಯ್ತು ಅಂದ್ರೆ ಒಂಬತ್ತು ಕ್ವಶನ್ಸ್ ಆಗುತ್ತೆ ಅದರಲ್ಲಿ ಕನಿಷ್ಠ ಪಕ್ಷ ನೀವು ಏನಂದ್ರೆ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಹಾಗಾಗಿ ಪ್ರತಿಯೊಂದು ಪಾರ್ಟಲ್ಲೂ ನೀವು ಒಂದು ಪ್ರಶ್ನೆಯನ್ನ ಕಡ್ಡಾಯವಾಗಿ ಆಯ್ಕೆ ಮಾಡಲೇಬೇಕು ಇನ್ನು ಉಳಿದಂತ ನಾಲ್ಕು ಕ್ವಶನ್ಸ್ನ ಬೇರೆ ಬೇರೆ ಎರಡು ಪಾರ್ಟಲ್ಲಿ ಎರಡು ಅಥವಾ ಒಂದ್ ಪಾರ್ಟಲ್ಲಿ ಮೂರು ಇನ್ನೊಂದು ಪಾರ್ಟಲ್ಲಿ ಒಂದು ಈ ತರನಾಗಿ ಮಾಡಬಹುದು ಬಟ್ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನ ಏನ್ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಐದು ಪ್ರಶ್ನೆಗಳನ್ನ ಏನು ಉತ್ತರಿಸಬೇಕಲ್ಲ ಪ್ರತಿ ಭಾಗದಲ್ಲಿ ಅಥವಾ ಪ್ರತಿ ಪಾರ್ಟಲ್ಲಿ ಇರುವಂತ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಲೇಬೇಕು ಇಪ್ಪತ್ತು ಅಂಕಗಳಿರುವ ಪ್ರತಿಯೊಂದು ಪ್ರಶ್ನೆಯು ಒಂದು ಪ್ರಶ್ನೆ ಅಥವಾ ಪ್ರಶ್ನೆಗಳ ಗುಂಪನ್ನು ಹೊಂದಿರಬಹುದು ಅಂದ್ರೆ ನೋಡ್ರಿ ಒಂದು ಕ್ವಶನ್ ಗೆ ಏನ್ ಅಂದ್ರೆ ಟ್ವೆಂಟಿ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಅದು ಒಂದ್ ಕ್ವಶನ್ ಆದ್ರೂ ಇರ್ಬೋದು ಒನ್ ಮಾರ್ಕ್ ಕ್ವಶನ್ಸ್ ಒಂದ್ ಕ್ವೇಶನ್ ಆದ್ರೂ ಇರ್ಬೋದು ಎಂಟೈರ್ ಟ್ವೆಂಟಿ ಮಾರ್ಕ್ಸ್ ಅಥವಾ ಗ್ರೂಪ್ ಆಫ್ ಕ್ವೇಶನ್ ಅನ್ನಾದ್ರೂ ಒಂದಿರಬಹುದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗ ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಜೊತೆಗೆ ವಯೋಮಿತಿಯನ್ನ ನೋಡೋದಾದ್ರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹತೆಯರಾಗಲು ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ ಇಪ್ಪತ್ತೊಂದು ವರ್ಷ ಇರಬೇಕು ಗರಿಷ್ಠ ವಯೋಮಿತಿ ನೋಡ್ರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳು ಇರುತ್ತೆ ಮೇಲೆ ಸಿಲಬಸ್ ಅನ್ನು ಕೂಡ ಕೊಟ್ಟಿದರೆ ಅನ್ನು ಸಹ ನೋಡ್ಕೋರಿ ಸೊ ನಾವು ನಾವೇನ್ ಮಾಡಿರ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಅನ್ನು ಹಾಕಿರ್ತೀವಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನಿಮ್ಮ ಸಿಲಬಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಸಿಲಬಸ್ ಅನ್ನ ನೋಡಬಹುದು ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು